ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ತುಂಬ ಜನರಿಗೆ ಇನ್ನೂ ಕೂಡ ಬಂದಿಲ್ಲ. ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಯಾವಾಗ ಬರುತ್ತೆ ಅಂತ. ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಅವರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನೋಡಿ, ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಇಲ್ಲಿ 7 ಕಂತಿನಿಂದ 7 ತಿಂಗಳಿನಿಂದ ಬರ್ತಾ ಇದೆ. 2000 ಒಂದು ಹಣ ಎಲ್ಲರಿಗೂ ಕೂಡ, ಮಹಿಳೆಯರಿಗೆ ಅವರವರ ಒಂದು ಖಾತೆಗೆ 2000 ರೂಪಾಯಿ ಹಣ ಡೈರೆಕ್ಟಾಗಿ ಬಂದು ಬೀಳ್ತಾ ಇದೆ. ಪ್ರತಿ ತಿಂಗಳು ಇಲ್ಲಿ ಏನು ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಎಲ್ಲರಿಗೂ ಕೂಡ ನಿಮ್ಮ ಒಂದು ಹಣ ನಿಮ್ಮ ಒಂದು ಅಕೌಂಟ್ಗಳಿಗೆ ಬರ್ತಾ ಇದೆ. ಇದುವರೆಗೆ 6ನೇ ಕಂತಿನ ಹಣ ಹೋದವರಿಗೆ ಯಾರ್ಯಾರಿಗೆ ಇನ್ನೂ ಕೂಡ ಅರ್ಜಿಗಳನ್ನು ಹಾಕಿರಲಿಲ್ಲ ಅಥವಾ ಯಾರ್ಯಾರು ಹಾಕಿದ್ರು ಎಲ್ಲರಿಗೂ ಕೂಡ ಇಲ್ಲಿ ಇನ್ನೊಂದ್ಸಲ ಅರ್ಜಿಗಳನ್ನು ಬಿಟ್ಟು ಕರೆಕ್ಟಾಗಿ ಯಾರ್ಯಾರು ಹಾಕ್ಕೊಂಡಿಲ್ಲ ಎಲ್ಲರೂ ಕೂಡ ಹಾಕ್ಕೊಳ್ಳಿ ಅಂತ ಇಲ್ಲಿ ಹೇಳಿದರು. ಅವರೆಲ್ಲರೂ ಕೂಡ ಇಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡು ನಂತರ ಈಗೇನು ಮಾಡಿದ್ದಾರೆ ಅಂತಂದರೆ, ಈಗ ಒಂದು ಏನು 7ನೇ ಕಂತಿನ ಹಣ ಏನಿದೆ ಅದನ್ನು ಎಲ್ಲರಿಗೂ ಕೂಡ ಒಂದೇ ಸಲ ಏನು ಅವರ ಒಂದು ಅಕೌಂಟ್ಗಳಿಗೆ ಹಾಕಬೇಕು ಅಂತ ಇಲ್ಲಿ ಅವರು ಇದನ್ನು ನಡೆಸ್ತಾ ಇದ್ದಾರೆ. ಅಂದರೆ ಯಾರ್ಯಾರಿಗೆ ಇನ್ನೂ ಕೂಡ ಬಂದಿರಲಿಲ್ಲ ಹಣ ಅವರಿಗೂ ಕೂಡ ಹಣ ಹಾಕ್ತಾರೆ. ಮತ್ತು ಇಲ್ಲಿ ಈಗ ಅಫಿಷಿಯಲ್ ಆಗಿ ಏನು 7ನೇ ಕಂತಿನ ಹಣ ಏನಿದೆ ಅದನ್ನು ಕೂಡ ಇಲ್ಲಿ ಹಾಕ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಈ ಒಂದು ವಾರದಲ್ಲಿ ಇಲ್ಲ ಅಂತಲೇ ಮುಂದಿನ ಒಂದು ವಾರದಲ್ಲಿ ಇನ್ನೂ 7ರಿಂದ 8 ದಿನಗಳ ಒಳಗೆ ನಿಮ್ಮ ಒಂದು 2000 ರೂಪಾಯಿ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ನಿಮ್ಮ ನಿಮ್ಮ ಖಾತೆಗೆ ಬಂದು ಬೀಳ್ತದೆ ಅಂತ ಹೇಳ್ತಾ ನೋಡಿ. ಮತ್ತು ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಏನು ನಮ್ಮ ಒಂದು ಚಾನಲ್ನಲ್ಲಿ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿಗಳು ಸಿಗ್ತಾ ಹೋಗ್ತದೆ. ಅದರ ಬಗ್ಗೆಯೂ ಕೂಡ ನೀವು ಮಾಹಿತಿಗಳನ್ನು ಪಡ್ಕೋಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೀವು ತಪ್ಪದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.